हाय फ्रेंड्स वेलकम बैक टू माय चैनल इन्ह ना चैनल के यार ला सब्सक्राइब मारी ला प्लीज सब्सक्राइब मारी इवत वन होसा डिजाइन नोड़ना यार इति हाको दोंता नानी तरा बीट्स तो गोंडी दिने इली इतरा कट्स इदे राउंड बीट्स है ने बट स्वल्प डिफरेंट इदे इतरा इदे इदकीगा याव तरा डिजाइन मारो दोंता नोड़ना बन्नी नानी इरली आर ले दार तो गोंडी दिने इतर बीट्स के इतर इट्बिट इतर सुतुता बरबेको वंदु लेफ्ट माड़ुद्रे वंदु राइट माड़को बेको फुल कंप्लीट माड़को बेको राउंड ना नाव याव प्लेसली सुतिर्तिवी मत्ते अदे प्लेसिग होग बारदो नेक्स्ट प्लेसिग होग बेको इदु फुल आद मेले बैक साइड टर्न माड़कोंडु एक्स्ट्रा एन थ्रेड इदे अदन कट माड़ी स्वल्प ग्लू हाकी हीग माड़ी नीवु यावत फ्रंट यावत बैक बेकारु माड़कोबोदु इवाग इन्नोंद तोरिस्तीनी याव तर माड़ोदु अंत ಇತರ ಬೀಟ್ಸ್ ಇರುತ್ತಲ್ಲ ಇತರ ತಗೊಂಡು ಅದು ಸ್ಟ್ರೇಟ್ಗೆ ಹಸುತ್ಕೋಬೇಕು ಈ ಥರ ನೆಕ್ಸ್ಟು ನಾವು ಯಾವುದನ್ನು ಸುತ್ತಿದ್ದೀವಿ ಅದನ್ನು ಬಿಟ್ಟು ನೆಕ್ಸ್ಟಿಗೆ ಸುತ್ತಬೇಕು ಇಲ್ಲಿ ಲೆಫ್ಟಿಗೆ ಹೋಗುತ್ತೆ ಡೌನಲ್ಲಿ ರೈಟಿಗೆ ಹೋಗುತ್ತೆ ಒಂದು ಲೆಫ್ಟು ಒಂದು ರೈಟ್ ಹೀಗೆ ಸುತ್ತಕೋಬೇಕು ಇದು ಫುಲ್ ರೌಂಡ್ ಕಂಪ್ಲೀಟ್ ಆದಮೇಲೆ ಬ್ಯಾಕ್ ಸೈಡ್ ಟರ್ನ್ ಮಾಡಿ ಕಟ್ ಮಾಡಿ ಇದಕ್ಕೆ ಸ್ವಲ್ಪ ಗ್ಲೂ ಹಾಕೋಬೇಕು ನಾನಿವಾಗ ಆಲ್ರೆಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಫಿನಿಷಿಂಗ್ ಬರುತ್ತೆ ಗ್ಲೂ ಹಾಕಿ ಅದು ಒಣಗಕ್ಕೊಂದು 10 minutes ಬಿಡಬೇಕು ಇವಾಗ ಯಾವ ಥರ ಸಾರಿಗೆ ಈ ಥರ ಚುಚ್ಚಿಬಿಟ್ಟು ಈ ಥರ ಉರಕ್ಕೆ ತಂದು ಎರಡನ್ನೂ ಸಮ ಮಾಡ್ಕೋಬೇಕು ಈ ಥರ ನಾಟ್ ಹಾಕೋಬೇಕು ನೆಕ್ಸ್ಟ್ ಅದೇ ಥರ ಒಂದು ಬೆರಳು ಗ್ಯಾಪ್ ಬಿಟ್ಟು ಮತ್ತೆ ಮಾಡ್ಕೋಬೇಕು
ಈ ಥರ ದಾರ ಎಲ್ಲ ಹಾಕೋಬೇಕು. ಇವಾಗ ಇದಕ್ಕೆ ಅದನ್ನು ಯಾವ ರೀತಿ ಫಿಕ್ಸ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನನ್ನ ನೀಡಲ್ಗೆ ಎರಡೆಳೆ ದಾರ ಈ ಥರ ಹಾಕ್ಕೊಂಡಿದ್ದೀನಿ. ಈ ಥರ ಓಪನ್ ಮಾಡಿಕೊಂಡು ನಾವೇನು ಸ್ಯಾರಿಗೆ ಸೇರಿಸಿರ್ತೀವಿ ಅದು ಒಂದನ್ನ ಈ ಥರ ಸಪ್ರೇಟಾಗಿ ತೊಗೊಂಡು ಇದಕ್ಕೆ ಹೋಲ್ ಇದೆ ಈ ಥರ ಸೇರಿಸಿ ಆಚೆ ಬರುತ್ತೆ. ಇನ್ನೊಂದ್ಸಲ ಹೇಳ್ಕೊಡ್ತೀನಿ, ಇದಕ್ಕೆ ಹೋಲ್ ಇದೆ, ಹೋಲ್ಗೆ ಈ ಥರ ನೀಡಲ್ನ ಇನ್ಸರ್ಟ್ ಮಾಡಿಬಿಟ್ಟು ಇದೇನಿರುತ್ತಲ್ಲ ಇದರೊಳಗೆ ಈ ಥರ ಇಟ್ಕೋಬೇಕು. ಈ ಥರ ಇಟ್ಕೊಂಡು ಈ ಥ್ರೆಡ್ನ ಇದರೊಳಗೆ ಈ ಥರ ತೊಗೊಂಡು ಇದರೊಳಗಡೆ ಈ ಥರ ಪುಷ್ ಮಾಡಿದ್ರೆ ಇದು ಆಚೆ ಬರುತ್ತೆ. ಆಚೆ ಬಂದಮೇಲೆ ಈ ರೀತಿ ನಾಟ್ ಹಾಕಬೇಕು. ಈಗ ಇದಕ್ಕೆ ಫುಲ್ ಹಾಕಿದ್ಮೇಲೆ ಹೇಗೆ ಕಾಣುತ್ತೆ ನೋಡೋಣ. ಈ ಥರ ಎಲ್ಲ ಫಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಕುಚ್ಚು ಹೇಗೆ ಹಾಕೋದು ಅಂತ ಇವಾಗ ತೋರಿಸ್ತೇನೆ. ಈ ಥರ ಇರುತ್ತಲ್ಲ, ನಾನಿಲ್ಲಿ 100 ಎಳೆ ಅಥವಾ 80 ಎಳೆ ನಿಮಗೆ ಎಷ್ಟು ಸೂಜಿಗೆ ಹೋಗುತ್ತೋ ಎಷ್ಟು ದಪ್ಪ ಬೇಕು ಅನಿಸುತ್ತೋ ಕುಚ್ಚು ಅಷ್ಟು ಎಳೆ ತೊಗೊಳ್ಳಿ. ನಾನಿಲ್ಲಿ 100 ತೊಗೊಂಡಿದ್ದೀನಿ. ಇದಿರುತ್ತಲ್ಲ ಇದರಿಂದ ಬ್ಯಾಕ್ ಸೈಡ್ಗೆ ಈ ಥರ ಚುಚ್ಚಿಬಿಟ್ಟು ಸೇಮ್ ನಾವು ಕುಚ್ಚು ಯಾವ ರೀತಿ ಕಟ್ತೀವೋ ಅದೇ ರೀತಿ ಕಟ್ಟಬೇಕು. ಈ ಡಿಸೈನ್ ಫುಲ್ ಆದಮೇಲೆ ನಾನು ನಿಮಗೆ ತೋರಿಸ್ತೇನೆ. ಈಗ ಡಿಸೈನ್ ಕಂಪ್ಲೀಟ್ ಆಗಿದೆ, ನಾನು ಫುಲ್ ಎಲ್ಲ ಕಂಪ್ಲೀಟ್ ಮಾಡಿದ್ದೀನಿ. ಮಧ್ಯದಲ್ಲಿ ಗೋಲ್ಡ್ ಕಲರ್ ಸ್ಟೋನ್ನ ಯೂಸ್ ಮಾಡಿದ್ದೀನಿ ನೋಡಿ. ಈಗ ಫಿನಿಶ್ ಆದಮೇಲೆ ಈ ಥರ ಕಾಣುತ್ತೆ ಇದು. ನಿಮಗೆಲ್ಲ ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಎಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.